ಚಿಕ್ಕಮಗಳೂರು ನಗರ ಕೇಂದ್ರ ಬಿಂದುವಾದ ಐತಿಹಾಸಿಕ ಶ್ರೀ ಆಜಾದ್ ಪಾರ್ಕ್ ಗಣಪತಿ ಪ್ರತಿಷ್ಠಾಪನೆಗೆ ನಗರದ ಶ್ರೀ ಬೋಳರಾಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಗುದ್ದಲಿ ಪೂಜೆಯನ್ನು ನಗರಸಭೆ ಅಧ್ಯಕ್ಷ ಹಾಗೂ ಶ್ರೀ ಆಜಾದ್ ಪಾರ್ಕ್ ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್ ನೆರವೇರಿಸಿದರು. ಶ್ರೀ ಬೋಳರಾಮೇಶ್ವರ ದೇವಸ್ಥಾನದ ಆವರಣದಲ್ಲಿರುವ ಬಾವಿಯಲ್ಲಿ ಗಂಗೆ ಪೂಜೆ ನೆರವೇರಿಸಿದ ನಂತರ ಮಂಗಳವಾದ್ಯದೊಂದಿಗೆ ಗಂಗೆಯನ್ನು ಕರೆತಂದು ಶಾಸ್ತ್ರೋಕ್ತವಾಗಿ ಪೂಜೆ ನೆರವೇರಿಸಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಗುದ್ದಲಿ ಪೂಜೆಯ ನಂತರ ಮಾತನಾಡಿದ ಶ್ರೀ ಆಜಾದ್ ಪಾರ್ಕ್ ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್, ಇತಿಹಾಸ ಪ್ರಸಿದ್ಧ ಆಜಾದ್ ಪಾರ್ಕ್ ಗಣಪತಿ ಪ್ರತಿಷ್ಠಾಪನೆಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದು 23 ದಿನಗಳ ಕಾಲ ಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ 24ನೇ ದಿನಕ್ಕೆ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಕೋಟೆ ಕೆರೆಯಲ್ಲಿ ವಿಸರ್ಜಿಸಲಾಗುವುದು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ 3 ಆರ್ಕೆಸ್ಟ್ರಾ, ಹರಿಕಥೆ, ಭರತನಾಟ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ. ನಗರದ ಪ್ರಮುಖ ಗಣಪತಿಯಾಗಿರುವುದರಿಂದ ನಗರದಲ್ಲಿ ಉತ್ತಮ ಮಳೆ ಬೆಳೆ ನೀಡಿ ಅಭಿವೃದ್ಧಿಯಾಗಲಿ ಎಂದು ಪ್ರಾರ್ಥಿಸಿದ್ದೇವೆ ಎಂದು ಹೇಳಿದರು. ಚಿಕ್ಕಮಗಳೂರು ನಗರದ ಇತಿಹಾಸ ಇರುವಂಥ ಗಣಪತಿ ಸೇವಾ ಸಮಿತಿ ಆಜಾದ್ ಪಾರ್ಕು ಬೋಳರಾಮೇಶ್ವರ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಿದ್ದೀವಿ. 23 ದಿನಗಳ ಕಾಲ ಪ್ರತಿಷ್ಠಾಪನೆಯನ್ನು ಮಾಡಿ 24ನೇ ದಿನಕ್ಕೆ ನಮ್ಮ ಚಿಕ್ಕಮಗಳೂರು ನಗರದಲ್ಲಿ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ನಂತರ ಏನು ಕೋಟೆಕೆರೆ ಭಾಗದಲ್ಲಿ ವಿಸರ್ಜನೆ ಮಾಡುವಂಥ ಕೆಲಸವನ್ನು ಈಗಾಗಲೇ ವ್ಯವಸ್ಥೆ ಆಗಿದೆ. ಅದರ ಅಲ್ಲಿ ವಿಸ್ತರಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಒಟ್ಟು 3 ಆರ್ಕೆಸ್ಟ್ರಾಗಳನ್ನು ಮಾಡಿದ್ವಿ. ಇತರೆ ಹರಿಕತೆ, ಭರತನಾಟ್ಯ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದು ಇತಿಹಾಸ ಇರೋದರಿಂದ ಏನು ನಮ್ಮ ಊರಿನ ಅಭಿವೃದ್ಧಿಯ ಕೆಲಸಗಳಿಗೆ ಈ ಬೇಡಿಕೆಯನ್ನು ಇಟ್ಟು ದೇವರಲ್ಲಿ ಮಳೆ ಬೆಳೆಯನ್ನು ಕೊಟ್ಟು ಸಮೃದ್ಧಿಯಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ವಿ. ಇದಕ್ಕೆ ಈಗಾಗಲೇ ನಮ್ಮ ಸ್ಥಳೀಯ ಶಾಸಕರು, ನಮ್ಮ ಗಣಪತಿ ಸೇವಾ ಸಮಿತಿಯ ಕಾರ್ಯಾಧ್ಯಕ್ಷರು ಆದಂಥ HD ತಮ್ಮಯ್ಯನವರು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇನ್ನು
ನಂತರ ಮಾತನಾಡಿದ ಶಾಸಕ ಎಚ್ಡಿ ತಮ್ಮಯ್ಯ, ಆಜಾದ್ ಪಾರ್ಕ್ನಲ್ಲಿ ನೂರಾರು ವರ್ಷಗಳ ಕಾಲದಿಂದಲೂ ಆರಂಭಿಸಿದ್ದ ಗಣಪತಿ ಪ್ರತಿಷ್ಠಾಪನೆಯನ್ನು ಮಾಡುತ್ತಿದ್ದು, ಇತ್ತೀಚಿನ ದಿನಗಳಲ್ಲಿ ಶ್ರೀ ಬೋಳರಾಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡುತ್ತಿದ್ದೇವೆ. ಇದು ಸೌಹಾರ್ದತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸಹಕಾರಿಯಾಗಿದೆ. ಈ ಸಮಿತಿಯ ಅಧ್ಯಕ್ಷರಾದವರು ನಗರಸಭೆ ಅಧ್ಯಕ್ಷರಾಗುವುದು ವಾಡಿಕೆಯಾಗಿದ್ದು, ಈ ಬಾರಿ ವರಸಿದ್ದಿ ನಗರಸಭೆ ಅಧ್ಯಕ್ಷರಾದರೆ ನಾನು ಶಾಸಕನಾಗಿದ್ದೇನೆ. ಎಲ್ಲ ರೀತಿಯ ವಿಶಿಷ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದೇವೆ. ಈ ಬಾರಿ ಬರಗಾಲ ಬರುವ ಸನ್ನಿವೇಶ ಸೃಷ್ಟಿಯಾಗುತ್ತಿದ್ದು, ಉತ್ತಮ ಮಳೆಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಎಂದು ಹೇಳಿದರು. ಆಜಾದ್ ಪಾರ್ಕ್ ಗಣಪತಿ ಮೈದಾನ ಏನು ಸೇವಾ ಸಮಿತಿ ವತಿಯಿಂದ ಭಾಳ ನೂರಾರು ವರ್ಷಗಳ ಕಾಲದಿಂದ ಅಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡುತ್ತಿದ್ದು, ಇತ್ತೀಚಿನ ದಿನಗಳಲ್ಲಿ ಈ ಬೋಳರಾಮೇಶ್ವರ ದೇವಾಲಯದ ಆವರಣದಲ್ಲಿ ಶ್ರೀ ಮಹಾಗಣಪತಿಯನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ಕೊಂಡು ಬಂದಿದ್ದೇವೆ. ಇದು ಭಾಳ ವರ್ಷಗಳ ಕಾಲ ಒಂದು ಚಿಕ್ಕಮಗಳೂರಿನ ಶಾಂತಿ ಸೌಹಾರ್ದತೆ ಕಾಪಾಡುವಲ್ಲಿ ಎಲ್ಲ ಧರ್ಮದವ್ರನ್ನ ಪ್ರೀತಿಯಿಂದ ಕಾಣುವಂಥ ಒಂದು ಈ ವಿಘ್ನೇಶ್ವರನ ಪ್ರತಿಷ್ಠಾಪನೆ ಮತ್ತು ಶ್ರೀ ಗಣಪತಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ನಡ್ಕೊಂಬರ್ತಾ ಇತ್ತು. ಒಂದು ಪುಣ್ಯ ಏನು ಅಂತೇಳಿದರೆ, ಯಾರು ಈ ಗಣಪತಿ ಸೇವಾ ಸಮಿತಿ, ಇದೊಂದು ಸಾರ್ವಜನಿಕ ಗಣಪತಿ ಸೇವಾ ಸಮಿತಿ, ಚಿಕ್ಕಮಗಳೂರಿಗೆ ಒಂದು ದೊಡ್ಡ ಸಾರ್ವಜನಿಕ ಸೇವಾ ಸಮಿತಿ, ಇಲ್ಲಿ ಯಾರು ಅಧ್ಯಕ್ಷರಾಗ್ತಾರೆ ಅವರು ಯಾವಾಗಲೂ ನಗರಸಭೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥದ್ದು ಇತಿಹಾಸ. ಅದು ಈ ಹಿಂದೆ ಸಿ ಎಮ್ ಎಸ್ ಶಾಸ್ತ್ರಿ ಇರ್ಬೋದು, ಎಲ್ ವಿ ಬಸವರಾಜು, ಶ್ರೀನಿವಾಸ ನಾಯ್ಡು, ನಾನು ಮತ್ತು ವರಸಿದ್ದಿ, ಇದು ಪ್ರತೀತಿ ಹಾಗೆ ನಡ್ಕೊತ ಬಂತು. ಅದರ ನಡುವೆ ಇನ್ನೊಂದು ವಿಶೇಷತೆ ಈ ಬಾರಿಯ ಈ ಒಂದು ಗಣೇಶೋತ್ಸವದಲ್ಲಿ ನಡೀತಾ ಇದೆ. ಈ ಸೇವಾ ಸಮಿತಿಯ ಅಧ್ಯಕ್ಷರಾದವರು ಸಾರ್ವಜನಿಕ ಸೇವಾ ಸಮಿತಿ ಅಧ್ಯಕ್ಷರಾದವರು ನಗರಸಭೆ ಅಧ್ಯಕ್ಷರಾಗಿದ್ದಾರೆ. ಈ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಹಲವಾರು ವರ್ಷ ಸೇವೆ ಮಾಡಿದ ನಾನು ಈ ಬಾರಿ ಈ ಕ್ಷೇತ್ರದ ಶಾಸಕನಾಗಿ ಸೇವೆ ಸಲ್ಲಿಸ್ತಾ ಇರತಕ್ಕಂಥದ್ದು ಒಂದು ವೈಶಿಷ್ಟ್ಯ. ಇದಕ್ಕೆ ನಾನು ಸಾರ್ವಜನಿಕ ಏನು ಇದೊಂದು ಗಣಪತಿಯ ಆಶೀರ್ವಾದ ಇದೆ, ಬಹುಶಃ ಒಳ್ಳೆ ಕೆಲಸ ಸಾರ್ವಜನಿಕರ ಜೊತೆ ಯಾರು ನಿತ್ಯ ಇರ್ತಾರೆ ಅವರಿಗೆ ವಿಘ್ನೇಶ್ವರನ ಆಶೀರ್ವಾದ ಯಾವಾಗಲೂ ಇದ್ದೇ ಇರ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ನೋಡಿ, ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ, ನಗರಸಭಾ ಸದಸ್ಯ ಇರತಕ್ಕಂಥ ರೂಪ ಅವರು ನಮ್ಮ ಜೊತೆ ಇದ್ದಾರೆ, ನಮ್ಮ ಸೇವಾ ಸಮಿತಿ ಎಲ್ಲ ಮಾಜಿ ಅಧ್ಯಕ್ಷರುಗಳು, ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಇವತ್ತು ಒಟ್ಟಾಗಿರೋದು ಏನು ಉದ್ದೇಶ ಅಂತೇಳಿದರೆ, ಈ ಒಂದು ಗಣೇಶೋತ್ಸವನ ಮುಖಾಂತರ ಊರಲ್ಲಿ ಒಂದು ಎಲ್ರಿಗೂ ನೆಮ್ಮದಿ ಬರಲಿ, ಶಾಂತಿಯಿಂದ ಇರಲಿ, ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ, ವಿಶಿಷ್ಟ ಕಾರ್ಯಕ್ರಮಗಳನ್ನು ಮಾಡುವ ಏನಾದರೂ ಗಣಪತಿ ಸೇವಾ ಸಮಿತಿ ಅಂತಿದ್ರೆ ಅದು ನಮ್ಮ ಆಜಾದ್ ಮೈದಾನದ ಈ ಗಣಪತಿ ಸೇವಾ ಸಮಿತಿ. ಇಲ್ಲಿ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ನಡೆಸ್ತೇವೆ. 23 ದಿನಗಳ ಕಾಲ ಹರಿಕಥೆ ನಡೆಸ್ತೇವೆ, ಜಾನಪದ ಗೀತೆ ಭಾವಗೀತೆಗಳನ್ನು ನಡೆಸ್ತೇವೆ, ಯಕ್ಷಗಾನ ನಡೆಸ್ತೇವೆ, ಆರ್ಕೆಸ್ಟ್ರಾ ನಡೆಸ್ತೇವೆ, ನಾಟಕಗಳನ್ನು ನಡೆಸ್ತೇವೆ. ಈ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ತುಂಬ ಚೆನ್ನಾಗಿ ಸಾರ್ವಜನಿಕರಿಗೆ ಉಣಬಡಿಸುವ ಕೆಲಸವನ್ನು ಈ ಸೇವಾ ಸಮಿತಿ ಯಾವಾಗಲೂ ನಡೆಸ್ಕೊಂಬರ್ತಾ ಇದ್ದೇವೆ. ಅದು ಹೀಗೆ ಮುಂದುವರಿಲಿ ಅಂತ ನಾನು ವಿಘ್ನೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಅದರ ಜೊತೆ ಆಗೊಮ್ಮೆ ಈಗೊಮ್ಮೆ ನಮ್ಮ ಗಣಪತಿಯ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ನಾವು ಮೊದಲು ಬಸವನಹಳ್ಳಿ ಕೆರೆನಲ್ಲಿ ವಿಸರ್ಜನೆಯನ್ನು ಮಾಡ್ತಾಯಿದ್ವಿ, ನಂತರ ಹಿರೇಮೂಳೂರು ಕೆರೆನಲ್ಲೂ ಮಾಡಿದ್ವಿ, ಒಂದ್ಸಲ ಮುಕ್ತಹಳ್ಳಿ ಕೆರೆನಲ್ಲೂ ಮಾಡಿದ್ವಿ, ಇಂದಾವರ ಕೆರೆನಲ್ಲೂ ಮಾಡಿದ್ವಿ. ಇದಕ್ಕೆ ಕಾರಣ ಆಗೊಮ್ಮೆ ಈಗೊಮ್ಮೆ ಬರಗಾಲ ಬರುವಂಥ ಪರಿಸ್ಥಿತಿ. ಈಗಿನ ಸ್ಥಿತಿನಲ್ಲಿ ನೋಡಿದರೆ ನಮಗೆ ಎಲ್ಲೋ ಒಂದು ಮೂಲೆಯಲ್ಲಿ ಬರಗಾಲ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ನಾವು ದೇವರಲ್ಲಿ ಎಲ್ಲರೂ ಒಟ್ಟಾಗಿ ಬೇಡ್ಕೊಳ್ಳೋದು ಇಷ್ಟೇ, ನಾವು ಶ್ರೀ ವಿಘ್ನೇಶ್ವರ ನಮ್ಮ ಊರಿಗೆ ಒಳ್ಳೆ ಮಳೆ ಕೊಡಲಿ, ಒಳ್ಳೆ ಬೆಳೆ ಕೊಡಲಿ ರೈತರಿಗೆ ಅಂತೇಳಿ ನಾವು ಶ್ರೀ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆಯನ್ನು ಈಗಾಗಲೇ ಸಲ್ಲಿಸಿದ್ದೇವೆ.